ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇರುವಂಥ ಫೋನ್ ಅದು ಇನ್ಫಿನಿಕ್ಸ್ ಕಡೆಯಿಂದ, ಇನ್ಫಿನಿಕ್ಸ್ S5 Lite. ಇದು ರೀಸೆಂಟ್ ಆಗಿ ತುಂಬ ರೀಸೆಂಟ್ ಆಗಿ ಲಾಂಚ್ ಆಗಿರುವಂಥ ಒಂದು ಸ್ಮಾರ್ಟ್ ಫೋನ್ ಇದೆ. ಸೊ ನೋಡೋಣ ಬನ್ನಿ ಈ ಫೋನ್ನ ವಿಶೇಷತೆಗಳೇನಿದೆ. 64 GB ವೇರಿಯಂಟ್ನ ತೊಗೊಂಡು ಬರ್ತಾ ಇದ್ವಿ, ಮತ್ತು ಪಂಚ್ ಹೋಲ್ ಕ್ಯಾಮ್ರಾ ಇದರಲ್ಲಿ ಇರುವಂಥದ್ದು ಕೇವಲ 8,000 ರೂಪಾಯಿಗೆ. ಇಷ್ಟೇ ಅಲ್ಲದೆ ಇದ್ರ ಜೊತೆ ಸ್ಪೆಷಲಿ ನಾವು ಫ್ಯೂಚರ್ ಕ್ಲಾ ಅಂತ ಒಂದು ಏರ್ ಫೋನ್ನ ನಿಮಗಾಗಿ ಫ್ರೀಯಾಗಿ ಗಿವ್ ಅವೇ ಮಾಡ್ತಾ ಇದ್ವಿ. ಇದ್ರ ಬೆಲೆ ಬಂದುಬಿಟ್ಟು 1,499 ರೂಪಾಯಿ ಇದೆ. ಸೊ ಖಂಡಿತ ಒಂದು ಒಳ್ಳೆಯ ಕ್ವಾಲಿಟಿ ಇದೆ. ನಾನು ಇದ್ರ ಬಗ್ಗೆ ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಸೊ ಖಂಡಿತ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದನ್ನು ವಿನ್ ಆಗಬೇಕು ಅಂದರೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಫಾಲೋ ಮಾಡಲೇಬೇಕು. ಈಗಲೇ ಫಾಲೋ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಇನ್ನು ಫ್ರೆಂಡ್ಸ್, ಮೊದಲನೇದಾಗಿ ಬಾಕ್ಸ್ನ ಒಳಗಡೆ ನಮ್ಮ ಮೇನ್ ಡಿವೈಸ್, 6 ವ್ಯಾಟ್ನ ಪವರ್ ಅಡಾಪ್ಟರ್, USB 2 micro USB ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್, ಮತ್ತು ಪ್ಲೇನ್ ಟ್ರಾನ್ಸ್ಪರೆಂಟ್ ಡಿಸೈನರ್ ಜೊತೆ ಒಂದು TPU ಕೇಸ್ ಕವರ್, ಮತ್ತು ಒಂದು ಸ್ಕ್ರೀನ್ ಪ್ರೊಟೆಕ್ಷನ್ ಕಾರ್ಡ್ನ ಕೊಟ್ಟಿರುವಂಥದ್ದು. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಈ ಸ್ಮಾರ್ಟ್ ಫೋನ್ನ ಡಿಸೈನ್ ಮತ್ತು ಅದರ ಬಿಲ್ಡ್ ಕ್ವಾಲಿಟಿನ ನೋಡಿಕೊಂಡಾಗ ಇದೊಂದು ಒಳ್ಳೆಯ ಡಿಸೈನ್, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಹೊಂದಿದೆ ಅಂತ ಯಾಕೆ ಇಷ್ಟಪಡ್ತಾ ಇದ್ದೀನಿ. ಪ್ಯೂರ್ ಪಾಲಿಕಾರ್ಬೊನೇಟ್, ಎಲ್ಲ ಪ್ಲಾಸ್ಟಿಕ್ ಫೈಬರ್ ಮೆಟೀರಿಯಲ್ನ ನೋಡ್ತಾ ಇದ್ವಿ. ಹಿಂದಿನ ಭಾಗ ಇನ್ಫಿನಿಕ್ಸ್ ಬ್ರ್ಯಾಂಡ್ ಜೊತೆ ಫಿಂಗರ್ ಪ್ರಿಂಟ್, 3D ಕ್ಯಾಮ್ರಾ ಮತ್ತು LED ಫ್ಲಾಶ್ನ ನೋಡ್ತಾ ಇದ್ವಿ. ಮುಂದಿನ ವಿಶೇಷತೆ, ಇದು ಪಂಚ್ ಹೋಲ್ ಕ್ಯಾಮ್ರಾ ಒಳಗೊಂಡಿದೆ. 16 MP ಪಂಚ್ ಹೋಲ್ ಕ್ಯಾಮ್ರಾ ನಾವು ಇನ್ ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ವಿ. ಸೊ ಇದೇ ಈ ಸ್ಮಾರ್ಟ್ ಫೋನ್ನ ವಿಶೇಷತೆ ಅಂತ ಹೇಳ್ಕೋಬೋದು. ಮೊದಲಿಗೆ ಈ ಸ್ಮಾರ್ಟ್ ಫೋನ್ 6.6 inches ಇರುವ HD+ ಡಿಸ್ಪ್ಲೇನ ತೊಗೊಂಡು ಬರ್ತಾ ಇದೆ. ಇದರಲ್ಲಿ ಕಲರ್ಸ್ಗಳಾಗಲಿ ಅಥವಾ ಇದರ ಒಂದು ವಿಡಿಯೋ ವಿವಿಂಗ್ ಆ್ಯಂಗಲ್ಸ್ಗಳಾಗಲಿ ಚೆನ್ನಾಗಿದೆ ಅಂತ ಹಾಕೋಬೋದು. ಬಟ್ ನಾವು ಕಂಪೇರ್ ಟು ಬೇರೆ ಸ್ಮಾರ್ಟ್ ಫೋನ್ ಜೊತೆ ಇದನ್ನು ಕಂಪೇರ್ ಮಾಡಿಕೊಂಡ್ರೆ ವ್ಯತ್ಯಾಸಗಳನ್ನ ಖಂಡಿತ ಕಾಣ್ಕೊಳ್ತೀವಿ. ಇನ್ನು ಈ ಸ್ಮಾರ್ಟ್ ಫೋನ್ 4000 mAh ಬ್ಯಾಟ್ರಿನ ತೊಗೊಂಡು ಬರ್ತಾ ಇದೆ, ಬಟ್ ಕೇವಲ 6 ವ್ಯಾಟ್ನ ಪವರ್ ಅಡಾಪ್ಟರ್ಗೆ. ಅಂದರೆ ನೀವು 4000 mAh ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕಾದ್ರೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ 4-4.5 ಗಂಟೆ ಬೇಕಾಗುತ್ತೆ ಇದನ್ನು ನೀವು ಚಾರ್ಜ್ ಮಾಡ್ಕೋಬೇಕಾದ್ರೆ. ಇನ್ನು ಇದರಲ್ಲಿ ಹೀಲಿಯೋ P22 ಪ್ರೊಸೆಸರ್ನ ನೋಡ್ತಾ ಇದ್ವಿ. ಇದು ಈಕ್ವಲ್ ಟು ಸ್ನ್ಯಾಪ್ಡ್ರ್ಯಾಗನ್ 425, 435 ಇದಕ್ಕೆ ಕಂಪೇರ್ ಮಾಡ್ಕೊಳ್ಬೋದು ಅಂತ ಹಾಕೋಬೋದು. ಇದು ಒಂದು ಒಳ್ಳೆಯ ಪ್ರೊಸೆಸರ್ ಅನ್ನೋದಕ್ಕಿಂತ ತುಂಬ ಹಳೆಯ ಪ್ರೊಸೆಸರ್ ಅಂತ ಹಾಕೋಬೋದು. ಈ ಬಜೆಟಲ್ಲಿ ನೀವು ಈ ಪ್ರೊಸೆಸರ್ ಒಂದಿಗೆ ಪಬ್ಜಿನ ಆಟ ಆಡೋಕ್ಕಾಗಲ್ಲ, ಬಟ್ ಪಬ್ಜಿ ಲೈಟ್ನ ಆಟ ಆಡ್ಕೊಳ್ಬೋದು. ಇನ್ ಕೇಸ್ ನೀವು 9,000-10,000 ರೂಪಾಯಿ, ಇನ್ನೊಂದು 2,000 ರೂಪಾಯಿ ಜಾಸ್ತಿ ಹಾಕ್ತಿದ್ದೀನಿ ಅಂದರೆ ಮಾರ್ಕೆಟಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಪ್ರೊಸೆಸರ್ ಇರುವಂಥ ಸ್ಮಾರ್ಟ್ ಫೋನ್ಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಅದು ನಮ್ಮ Redmi Note 8 ಆಗಿರಲಿ ಅಥವಾ ನಮ್ಮ Realme 5 ಆಗಿರಲಿ, ಇಂಥ ಆಪ್ಷನ್ಸ್ಗಳಲ್ಲಿ ಸಿಗುತ್ತೆ. ಅಲ್ಲಿ ನೀವು ಪಬ್ಜಿ ಆಟ ಆಡ್ಕೋಬೋದು. ಬಟ್ ಇಲ್ಲಿ ನಿಮಗೆ ಪಂಚ್ ಹೋಲ್ ಕ್ಯಾಮ್ರಾನ ಕೊಡ್ತಾ ಇರುವಂಥದ್ದು, ಮತ್ತು 64 ನಿಮಗೆ ವೇರಿಯಂಟ್ ಸಿಗ್ತಾ ಇರುವಂಥದ್ದು. ಇಷ್ಟೇ ಈ ಸ್ಮಾರ್ಟ್ ಫೋನ್ನ ಕ್ಯಾಮ್ರಾಗಳ ಬಗ್ಗೆ ನಾವು ಮಾತಾಡೋದಾದರೆ ಇದರಲ್ಲಿ 16 MP ಪ್ಲಸ್ 2 MP 3rd sensor ಯಾವುದಿದೆ ಅಂತಲೇ ಗೊತ್ತಿಲ್ಲ. ಆ ಸೆನ್ಸರ್ನ ಹೆಸರು ಲೋ ಲೈಟ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಸೆನ್ಸರ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಕ್ಯಾಮ್ರಾ ಸ್ಯಾಂಪಲ್ಸ್ಗಳನ್ನ ನೀವಿಲ್ಲಿ ನೋಡ್ಕೋಬೋದು. ಡೇನಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಒಳ್ಳೆ ಫೋಟೋಗಳು ಇದೆ ಅಂತ ಹಾಕ್ಬೋದು, ಬಟ್ ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ. ಆ್ಯಸ್ ಕಂಪೇರ್ ಟು ನಾವು ಬೇರೆ 16 MP ಸೆನ್ಸರ್ ಜೊತೆ ಕಂಪೇರ್ ಮಾಡಿದ್ರೆ ಅದಕ್ಕೆ ತುಂಬ ವ್ಯತ್ಯಾಸಗಳು ನೋಡ್ತೀವಿ. ಇನ್ನು ಲೋ ಲೈಟಲ್ಲಿ ಏನು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಫೋಟೋಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಫೋಟೋ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಆಬ್ವಿಯಸ್ಲಿ. ಇನ್ನು ಮುಂದಿನ ಕ್ಯಾಮ್ರಾ ಕೂಡ 16 MP ಪಂಚ್ ಹೋಲ್ ಕ್ಯಾಮ್ರಾ ಕೊಡ್ತಾ ಇದ್ರೆ AI ಕ್ಯಾಮ್ರಾಗಳಂತೆ. ಸೊ ಇಲ್ಲಿ ಕೂಡ ಫೋಟೋ ಸ್ಯಾಂಪಲ್ಸ್ಗಳು ನೋಡ್ಕೋಬೋದು. ಹೇಳ್ಕೊಳ್ಳೋ ಹಾಗೆ ಬಿಲ್ಡಪ್ ಕೊಡೋ ಹಾಗೆ ಯಾವುದೇ ಫೋಟೋಗಳು ನಾವು ಹಿಂದಿನ ಕ್ಯಾಮ್ರಾದಲ್ಲಿ ಕೂಡ ನೋಡಿಲ್ಲ, ಮುಂದಿನ ಕ್ಯಾಮ್ರಾದಲ್ಲಿ ಕೂಡ ನೋಡಿಲ್ಲ. ಸೊ ಇಂಥ ಕಾರಣಕ್ಕೆ ತುಂಬ ಜನ ಈ ಇನ್ಫಿನಿಕ್ಸ್ ಬ್ರ್ಯಾಂಡ್, ಟೆಕ್ನೋ ಬ್ರ್ಯಾಂಡ್ ಇಂಥವನ್ನು ಇಷ್ಟಪಡೋಕ್ಕಾಗಲ್ಲಪ್ಪ ಅಂದರೆ ಇದೇ ಕಾರಣಗಳಂತ ಹೇಳ್ಬೋದು. ಸರಿಯಾದ ಡಿಸ್ಪ್ಲೇಗಳು, ಇವಾಗ ಫುಲ್ HD+ ಅಥವಾ HD+ ಡಿಸ್ಪ್ಲೇ ಇದ್ದರೂ ಬೇರೆ HD+ ಡಿಸ್ಪ್ಲೇ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ವ್ಯತ್ಯಾಸಗಳು ನೋಡ್ತೀವಿ. ಇದು ಕೂಡ 16 MP AI ಕ್ಯಾಮ್ರಾ ಒಳಗೊಂಡಿದೆ. ಬೇರೆ ಸ್ಮಾರ್ಟ್ ಫೋನ್ ರಿಯಲ್ಮಿ ಮತ್ತು ಓಪೋ ವಿವೋನಲ್ಲಿ ಕಂಪೇರ್ ಮಾಡಿದ್ವಿ ಅಂದರೆ ಅಲ್ಲಿ 16 MP ಶೂಟ್ ಎಷ್ಟೋ ಬೆಟರ್ ಬಂದಿರುತ್ತೆ. ಅವರ ಕಂಪ್ನಿ AI ಬೇರೆ ಇರುತ್ತೆ, ಈ ಕಂಪ್ನಿಗಳ AI ಬೇರೆ ಇರುತ್ತೆ. ಇದರಲ್ಲಿ ಫಿಂಗರ್ ಪ್ರಿಂಟ್ ಮತ್ತು Face ID ಅನ್ಲಾಕ್ನ ಕೂಡ ಕೊಟ್ಟಿರುವಂಥದ್ದು ತುಂಬ ಇನ್ಸ್ಟೆಂಟ್ ಆಗಿ ತುಂಬ ಸ್ಪೀಡ್ ಆಗಿ ಅನ್ಲಾಕ್ ಆಗುತ್ತೆ. ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಫಟಾಕ್ಸ್ ಓಪನ್ ಆಗುತ್ತೆ. Face ID ಕೂಡ ಅಷ್ಟೇ, ಫಟಾಕ್ಸ್ ಇದು ಅನ್ಲಾಕ್ ಆಗ್ತಾ ಇರುವಂಥದ್ದು.
ಇದು ಫ್ರೆಂಡ್ಸ್, ನಾನು ಈ ಇನ್ಫಿನಿಕ್ಸ್ S5 Lite ನ ಬಗ್ಗೆ ಹೇಳಬೇಕು ಅಂದರೆ, ಈ ಸ್ಮಾರ್ಟ್ಫೋನ್ಸ್ಗಳು ನಾವು ಬೇರೆ ಸ್ಮಾರ್ಟ್ಫೋನ್ ಜೊತೆ ಕಂಪೇರ್ ಮಾಡಿದ್ರೆ ತುಂಬ ವ್ಯತ್ಯಾಸಗಳನ್ನು ನೋಡ್ತೀವಿ. ಇದರಲ್ಲಿ ನಾವು ಜಸ್ಟ್ ಒಂದು ಬ್ಯಾಟ್ರಿಗೋಸ್ಕರ ಅಥವಾ ಇದರ ಒಂದು ರ್ಯಾಮ್ ಮತ್ತು ಸ್ಟೋರೇಜ್ಗೋಸ್ಕರ ಇದೊಂದು ಒಳ್ಳೆಯ ಫೋನ್ ಅಂತ ಹೇಳ್ತಾ ಇದ್ರಿ. ಡಿಸೈನ್ ತುಂಬ ಚೆನ್ನಾಗಿದೆ. ಬಟ್ ನಾವು ಯಾವಾಗ ಶೋಮಿ, ವಿವೋ, ಓಪೋ, ರಿಯಲ್ಮಿ ಇಂಥ ಸ್ಮಾರ್ಟ್ಫೋನ್ ಜೊತೆ ಇವನ್ನ ಕಂಪೇರ್ ಮಾಡ್ತೀವಿ, ಯಾವಾಗ ಕ್ಯಾಮ್ರಾಗಳಾಗಲಿ, ಪರ್ಫಾರ್ಮೆನ್ಸ್ಗಳಾಗಲಿ, ಅಥವಾ ಇದರ ಒಂದು ಹಾರ್ಡ್ವೇರ್ಗಳಾಗಲಿ ತುಂಬ ವ್ಯತ್ಯಾಸಗಳನ್ನು ನೋಡ್ತೀವಿ. ಹೀಗಾಗಿ ತುಂಬ ಜನ ಇಂಥ ಸ್ಮಾರ್ಟ್ಫೋನ್ಸ್ಗಳನ್ನ ಇಷ್ಟಪಡಲ್ಲ. ಕೆಲವೊಂದು ಜನ ಬಜೆಟ್ ಇರುತ್ತೆ, ಒಂದು ಒಳ್ಳೆ ಲುಕ್, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಡಿಸ್ಪ್ಲೇ, ಏನೊಂದು ಮೇನ್ ಫೀಚರ್ಸ್ ಇದೆ ಜನ ನೋಡಿ ತಗೊಳ್ತಾರೆ ಅಂಥ ಕೆಲವೊಂದು ಫೀಚರ್ಸ್ಗಳು ಮಾತ್ರ ಇದರಲ್ಲಿ ಇರುತ್ತೆ, ಅಂಥ ಜನ ಇವನ್ನ ಇಷ್ಟಪಡ್ತಾರೆ. ಸೊ ಫ್ರೆಂಡ್ಸ್, ಮೊದಲಿಗೆ ನೀವೊಂದು ಬಾಕ್ಸ್ನ ನೋಡ್ಕೊಳ್ಳುವಂಥದ್ದು ಫೀಚರ್ ಕ್ಲಾ ಅಂತ ನೋಡ್ತಾ ಇದ್ವಿ. ತುಂಬ ಒಳ್ಳೆ ಪ್ಯಾಕೇಜ್ನ ಕೊಟ್ಟಿರುವಂಥದ್ದು. ಹಿಂದಿನ ಭಾಗ ಎಲ್ಲ ಇದರ ಡೀಟೇಲ್ಸ್ನ ತಿಳಿಸ್ಕೊಡಿದ್ರೆ, ಇದು J3 HD ಸೌಂಡ್ ಒಂದಿಗೆ ಬಂದಿರುವಂಥದ್ದು. ಸೊ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಳ್ಳೆ ಪ್ಯಾಕೇಜಿಂಗ್ನ ಕೊಟ್ಟಿರುವಂಥದ್ದು. ಸೊ ಈ ಸೈಡಿಂದ ಓಪನ್ ಮಾಡೋಣ. ಓಪನ್ ಮಾಡಿದ ಇಯರ್ಫೋನ್ ನೋಡ್ತಾ ಇದ್ವಿ. ಸೊ ಇದ್ರ ವೈರ್ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ನಮ್ಮ ಮೇಲೆ ರಬ್ಬರಿ ಫೀಲ್ ಆಗ್ತಿರುವಂಥ ಒಂದು ಕೋಟಿಂಗ್ನ ನೋಡ್ತಾ ಇದ್ವಿ ನೀವಿಲ್ಲಿ ನೋಡ್ಕೊಳ್ಬಂಥದ್ದು. ಮತ್ತು ಸೈಡ್ಗೆ ಈ ರೀತಿಯಾಗಿ ವೈಪಲ್ಲಿರುವಂಥ ಈ ಒಂದು ಏರ್ಬಡ್ಸ್ನ ನೋಡ್ತಾ ಇದ್ವಿ. ಮತ್ತು ಇದ್ರ ಜೊತೆ ಎಕ್ಸ್ಟ್ರಾ ನಮಗೆ ಚಿಕ್ಕ ಏರ್ ಟಿಪ್ಸ್ನ ಕೂಡ ಕೊಟ್ಟಿರುವಂಥದ್ದು. ಸೊ ಇದನ್ನ ಬಿಟ್ಟರೆ ಒಳಗಡೆ ಏನೂ ಇಲ್ಲ. ಸೊ ಇದ್ರ ಆಡಿಯೋ ಕ್ವಾಲಿಟಿ ಸ್ವಲ್ಪ ಚೆಕ್ ಮಾಡೋಣ ಅಂತೆ. ಕಿವಿನಲ್ಲಿ ತುಂಬ ಪರ್ಫೆಕ್ಟಾಗಿ ಕೂಡುತ್ತೆ. ಮತ್ತು ಆಡಿಯೋ ಕ್ವಾಲಿಟಿ ಓಕೆ, ತುಂಬ ಚೆನ್ನಾಗಿದೆ, ತುಂಬ ಕಿವಿಯಲ್ಲಿ ಕನ್ಫರ್ಟಾಗಿ ಕೂಡ ಕೊಡುತ್ತೆ. ಸೊ ನೀವೇ ಇದರಿಂದ ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ದೀರ ಅಂದರೆ, ನಾನು ಇದನ್ನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಇನ್ನು ಕೊನೆಯದಾಗಿ, ನೀವೇನಾದರೂ ಈ ಫ್ಯೂಚರ್ ಕ್ಲಾ A4 ವಿನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ, ಮೊದಲು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ, ಟೆಲಿಗ್ರಾಮಲ್ಲಿ ಫಾಲೋ ಮಾಡಬೇಕಾಗತ್ತೆ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಒಂದು ಕಮೆಂಟ್ನ ಮಾಡಿದ್ರೆ ಸಾಕು, ಈ 1,500 ರೂಪಾಯಿ ಏರ್ಫೋನ್ ನಿಮ್ಮದಾಗತ್ತೆ ಒಂದೇ ವಾರದಲ್ಲಿ. ಮುಂದಿನ ವಾರ ಜನವರಿ ಫಸ್ಟ್ ವೀಕಲ್ಲಿ ನಾನು ಇದನ್ನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದಲ್ಲಿ ಹೊಸ ಗಿಫ್ಟ್ ನಿಮಗಾಗಿ. ಸಿಗೋಣ ಅಂತ ನಿಮ್ಮ ಮುಂದಿನ ವೀಕಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.